ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಅಭಿ ಯೋಚನೆ ಮತ್ತು ಸಲಹೆಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತೆ ನೀರಿನ ಲೋಟದಲ್ಲಿ ನೊಣ ಬಿದ್ರೆ ನೀರನ್ನೇ ಚೆಲ್ತೇವೆ ಆದ್ರೆ ತುಪ್ಪ ಡಬ್ಬಿಯಲ್ಲಿ ಬಿದ್ರೆ ನೊಣವನ್ನ ಎತ್ತಿ ಬಿಸಾಕ್ತವೆ ಇದೇ ಜೀವನ ಯಾಕೆ ಅಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಕಳೆದ ಒಂದು ವಾರದಿಂದನೂ ಕೂಡ ಮೈಸೂರಿನಲ್ಲಿ ಐ ಎ ಎಸ್ ಅಧಿಕಾರಿಗಳ ಜಟಾಪಟಿ ಅಂತ ಹೇಳಿ ಇದ್ರಲ್ಲಿ ಯಾರು ತಪ್ಪು ಯಾರು ಸರಿ ಅಂತಕ್ಕಂಥದ್ದು ನಾಡಿನ ಜನಗಳಿಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಈ ಒಂದು ಸಮಯದಲ್ಲಿ ಡಿಜಿ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಜೊತೆಗೆ ಒಂದು ನ್ಯೂಸ್ ಚಾನಲ್ ಗಳಿರ್ಬೋದು ಅಷ್ಟೇ ಸ್ಟ್ರಾಂಗ್ ಆಗಿದೆ ಎಲ್ಲವನ್ನು ಕೂಡ ತೋರಿಸ್ತಾರೆ ಇಷ್ಟಿದ್ರು ಕೂಡ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಅವಮಾನ ಮತ್ತೆ ಮೋಸ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರ ನಮ್ಮ ರೋಹಿಣಿ ಸಿಂಧೂರಿ ಅವರ ಒಂದು ಸಾಧನೆಯ ಕುರಿತು ಒಂದು ಸಿನಿಮಾ ಬರ್ಲಿಕ್ಕೆ ರೆಡಿ ಆಗ್ತದೆ ಬೆಳ್ಳಿ ತೆರೆ ಮೇಲೆ ಹಾಗಾದ್ರೆ ಆ ಸಿನಿಮಾದ ಹೆಸರೇನು ಆ ಸಿನಿಮಾವನ್ನ ನಿರ್ಮಾಣವನ್ನು ಮಾಡಲಿಕ್ಕೆ ಯಾವ ಸಂಸ್ಥೆ ಮುಂದಾಗಿದೆ ಇವೆಲ್ಲವನ್ನು ಕೂಡ ಹೇಳ್ತೇನೆ ಹೇಳೋದ್ಕಿಂತ ಮುಂಚೆ ನೀವೆಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತಿರೋ ಅಂತವ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ರೋಹಿಣಿ ಸಿಂಧೂರಿ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೊದಲು ಬರ್ತಕ್ಕಂಥದ್ದು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತಕ್ಕಂಥದ್ದು ಯಾಕೆಂದ್ರೆ ಇವರು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ತಂದಿದ್ದಾರೆ ಜೊತೆಗೆ ಅಲ್ಲಿನ ಒಂದು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಖಂಡಿತವಾಗ್ಲು ಸರಿ ಯಾಕೆಂದ್ರೆ ಈಗ ರೋಹಿಣಿ ಸಿಂಧೂರಿ ಅವರ ಸಿನಿಮಾವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿರ್ತಕ್ಕಂಥದ್ದು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಸಂಸ್ಥೆ ಸೊ ಈ ಸಂಸ್ಥೆ ಮುಂದಾಗಿದೆ ಯಾಕೆ ಅಂತ ಹೇಳೋದಾದ್ರೆ ಅವರು ಈ ಒಂದು ಸಿನಿಮಾದ ಒಂದು ಹೆಸರು ಬಂದು ಭಾರತ ಸಿಂಧೂರಿ ಅಂತ ಹೇಳಿ ಇಟ್ಟಿದ್ದಾರೆ ಸೊ ಈ ಸಿನಿಮಾದ ಹೆಸರನ್ನ ಎರಡ್ ಸಾವಿರದ ಇಪ್ಪತ್ತು ಜೂನ್ ಇಪ್ಪತ್ತನೇ ತಾರೀಕ್ರಂದೇ ಈ ಟೈಟಲ್ ನ ರಿಜಿಸ್ಟರ್ ಮಾಡಿಸಿದಾರೆ ಆದ್ರೆ ಅವರನ್ನ ಕೇಳೋದಾದ್ರೆ ಯಾಕೆ ಈ ರೋಹಿಣಿ ಸಿನಿಮಾವನ್ನ ನೀವು ಮಾಡ್ಲಿಕ್ಕೆ ಮುಂದಾಗಿದ್ರ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಒಂದೇ ಒಂದು ಮಾತನ್ನ ಹೇಳ್ತಾರೆ ಯಾವಾಗ ಇವರು ಮಂಡ್ಯಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಬರ್ತಾರೆ ಸೊ ಆ ಸಮಯದಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಒಂದೂವರೆ ಲಕ್ಷ ಶೌಚಾಲಯಗಳನ್ನ ನಿರ್ಮಾಣವನ್ನ ಮಾಡ್ತಾರೆ ಜೊತೆಗೆ ಬಯಲು ಮುಕ್ತ ಶೌಚಾಲಯ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರ ಹಾಕ್ತಾರೆ ಸೊ ಇಷ್ಟೆಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಹಾಸನದಲ್ಲೂ ಕೂಡ ಮರಳು ಮಾಫಿಯಾ ಅಂತಕ್ಕಂಥದ್ದು ನಡೀತಾ ಇತ್ತು ಎಷ್ಟೋ ರೀತಿಯಾದ ಒಂದು ಅನ್ಯ ಚಟುವಟಿಕೆಗಳೆಲ್ಲ ನಡೀತಿತ್ತು ಅದಕ್ಕೆಲ್ಲ ಪೊಲೀಸ್ ಸ್ಥಾಪನೆ ಇರ್ತಾರೆ ಜೊತೆಗೆ ಅಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಒಂದು ಪರಿ ಪರೀಕ್ಷೆಯ ಫಲಿತಾಂಶವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ರೋಹಿಣಿ ಸಿಂಧೂರಿ ಅವರು ಕೂಡ ಒಂದ್ ಕಡೆ ಕಾರಣರಾಗ್ತಾರೆ ಜೊತೆಗೆ ಹೀಗೆ ಸಾಕಷ್ಟು ಕಡೆ ಒಂದೊಂದು ರೀತಿಯಾಗಿ ಒಂದು ಸಾಧನೆಯನ್ನ ಮಾಡ್ತಾನೆ ಬಂದಿದ್ದಾರೆ ನಾವ್ ಯಾವಾಗ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಯಾರ್ಯಾರು ನಮಗೆ ತುಂಬಾ ನೆನಪಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಜಿಲ್ಲೆಗೆ ಯಾರಾದ್ರೂ ಒಂದು ಹೊಸ ಅಧಿಕಾರಿ ಬಂದ್ರೆ ಅವ್ರು ಏನೇನ್ ಕೆಲಸವನ್ನ ಮಾಡ್ತಾರೆ ಅವೆಲ್ಲಾದ್ರೂ ಮೇಲೆ ಜನಗಳು ಪ್ರೀತಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಆ ಪ್ರೀತಿಯನ್ನ ರೋಹಿಣಿ ಅವರು ಎಲ್ಲಾ ಕಡೆನೂ ಕೂಡ ತಗೊಂಡಿದ್ದಾರೆ ಸೊ ಅದೇ ರೀತಿ ಒಂದು ಕಾರಣ ಆಗಿರ್ಬೋದು ಅದನ್ನು ಕೂಡ ರೋಹಿಣಿ ಸಿಂಧೂರಿ ಅವ್ರ ಮೇಲೆ ಒಂದು ಸಿನಿಮಾ ಬರ್ಲಿಕ್ಕೆ ಸೊ ಈಗ ಸಿನಿಮಾ ಬರ್ತಿದೆ ಸೊ ಎಲ್ರೂ ಕೂಡ ಕಾಯಬೇಕು ನೋಡ್ಬೇಕು ಅಂತ ಹೇಳಿದ್ರೆ ಈ ಲಾಕ್ಡೌನ್ ಯಾವಾಗ ಮುಗಿಯುತ್ತೋ ಲಾಕ್ಡೌನ್ ಮುಗಿದ್ಮೇಲೆ ಆ ಸಿನಿಮಾ ಸಿದ್ಧತೆಗಳು ಆರಂಭವಾಗ್ತವೆ ಅಂತ ಹೇಳಿ ಮೂಲಗಳು ಹೇಳ್ತವೆ ಸೊ ಇದನ್ನ ನಿರ್ದೇಶನವನ್ನ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಹಿರಿಯ ಪತ್ರಕರ್ತ ಆಗಿ ಜೊತೆಗೆ ನಿರ್ದೇಶಕರು ಸ್ವರ್ಣಸಂದ್ರ ಕೃಷ್ಣ ಅಂತ ಹೇಳಿ ಅವರು ಈ ಚಿತ್ರವನ್ನ ಹೊರತರ್ಲಿಕ್ಕೆ ಒಂದು ಸಾಕಷ್ಟು ಯೋಜನೆಗಳನ್ನು ಕೂಡ ಹಾಕೊಟ್ಟಿದ್ದಾರೆ ಸೊ ಹೀಗೆ ರೋಹಿಣಿ ಸಿಂಧೂರಿ ಅವರ ಒಂದು ಸಾಧನೆಯ ಕುರಿತು ಸಿನಿಮಾ ಬರ್ತಿದೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಆದ್ರಿ ಆಗ್ಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ತೆಗಿತಿದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಕಳೆದ ಬಾರಿ ನಾವು ಡಿ ಕೆ ರವಿ ಅವ್ರನ್ನ ಕಳ್ಕೊಂಡ್ವಿ ಡಿ ಕೆ ರವಿ ಅವರು ಮಾಡಿದ ಎಷ್ಟೋ ಸಾಧನೆಗಳು ಕೂಡ ನಮ್ಮ ಕಣ್ಮುಂದೆ ಬಂತು ಆದ್ರೆ ಅವರ ರೀತಿಯಲ್ಲೇ ಒಂದು ಸಿನಿಮಾ ಬಂತು ನಮಗೆ ಚಂಬಲ್ ಅಂತ ಹೇಳಿ ಆದ್ರೆ ಅದು ಅವ್ರ ಸಿನಿಮಾನೋ ಅಥವಾ ಅಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಗೂ ಕೂಡ ಗುರಿ ಮಾಡಿತ್ತು ನಮ್ಗೆ ಆದ್ರೆ ಕೊನೆ ಗೊತ್ತಾಗಿದೆ ಏನು ಅಂದ್ರೆ ಅದ್ರಲ್ಲಿ ನೋಡ್ತಿರ್ಬೇಕಾದ್ರೆ ಎಷ್ಟೋ ಡಿ ಕೆ ರವರು ಮಾಡಿದಂತಹ ಒಂದು ಒಳ್ಳೊಳ್ಳೆ ಕೆಲಸಗಳು ಕೂಡ ಸಿನಿಮಾದಲ್ಲಿ ಇತ್ತು ಸೊ ಈಗ ಎಷ್ಟೋ ಜನರು ನಾವು ಕಳ್ಕೊಂಡ್ಮೇಲೆ ಅವ್ರ ಬಗ್ಗೆ ಸಿನಿಮಾವನ್ನ ಬರೋದು ನೋಡಿದೀವಿ ಆದ್ರೆ ರೋಹಿಣಿ ಸಿಂಧೂರಿ ಅವರು ಇನ್ನೂ ಕೂಡ ತಮ್ಮ ಕಾರ್ಯವೈಖರಿಯನ್ನ ಮಾಡಬೇಕಾದ್ರಿಂದ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದರೆ ಎಲ್ಲ ಜನಗಳಿಗೂ ಕೂಡ ಇಷ್ಟವಾಗುವಂತೆ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವ್ರ ಬಗ್ಗೆ ಸಿನಿಮಾ ಬರಬೇಕು ಎಲ್ಲ ಈಗಿನ ಒಂದು ಯೂತ್ಸ್ಗಳು ಕೂಡ ನೋಡಿ ಇದರಿಂದ ತಿಳ್ಕೋಬೇಕು ಸೊ ವೀಕ್ಷಕರೇ ಇದು ನಮ್ಮ ರೋಹಿಣಿ ಸಿಂಧೂರಿ ಅವರ ಕತೆ ಮುಂದಿನ ದಿನಗಳಲ್ಲಿ ಆ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಆಗಿರ್ಬೋದು ಜೊತೆಗೆ ಸಾಕಷ್ಟು ರೀತಿಯಾದ ಅಪ್ಡೇಟ್ಸ್ ಗಳನ್ನ ನಾನು ಕೊಡ್ತಾ ಇರ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಅಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಬಿ ಬಾಯ್